ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಶುಕ್ರವಾರದ ವಿಡಿಯೋ. ನೋಡ್ಬೋದು, ಸ್ನಾನ ಎಲ್ಲ ಮಾಡಿಕೊಂಡು ನೀಟಾಗಿ ರೆಡಿಯಾಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ದೇವಸ್ಥಾನಕ್ಕೆ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಹಾಗಾಗಿ ರೆಡಿಯಾಗಿದ್ದೀವಿ. ಇಬ್ಬರು ನೋಡ್ಬೋದು, ನನ್ನ ಹಸ್ಬೆಂಡು ತಲೆ ಬಾಚ್ಕೊಳ್ತಾ ಇದ್ದಾರೆ. ಇವತ್ತು ಅಂಗಳದಲ್ಲಿ ರಂಗೋಲಿ ಹಾಕಿದ್ದೆ ನಾನು ಮುಂದೆ. ಅದು ಈ ಥರದ ರಂಗೋಲಿ ಹಾಕಿದ್ದೆ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೇ ನಮ್ಮ ತುಳಸಿ ಕಟ್ಟೆ ಪೂಜೆ ಇವತ್ತು ಈ ಥರ ಆಗಿತ್ತು. ಇವತ್ತು ಹಸ್ಬೆಂಡೇ ಪೂಜೆ ಮಾಡಿರೋದು. ಶುಕ್ರವಾರ ಅವರೇ ಪೂಜೆ ಮಾಡ್ತಾರೆ, ಮನೇಲಿರ್ತಾರಲ್ಲ ಹಾಗಾಗಿ ಅವರೇ ಪೂಜೆ ಮಾಡ್ತಾರೆ. ನೋಡ್ಬೋದು ಒಳಗಡೆ ಯಾವ ಥರ ಪೂಜೆ ಮಾಡಿದ್ದಾರೆ ಅಂದರೆ ನೋಡಿ, ಒಳಗಡೆ ಈ ಥರ ಪೂಜೆ ಮಾಡಿದ್ದಾರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ತಿಂಡಿ ಮಾಡೋಣ ಅಂತ ಹೇಳಿ. ಹಾಗೇ ನಮ್ಮ ಒಂದು ಸೇಯಿಂಗ್ ಎಷ್ಟು ವಿಡಿಯೋಗೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಮಾಡಿದ್ದೀರಾ. ಎಲ್ಲರೂ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ನ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು ನನಗೆ. ನೋಡ್ಬೋದು, ಇದು ನಮ್ಮೂರಿನ ಬನಶಂಕರಿ ದೇವಿ. ಅದು ಬಂದು ಗಡಿಚೋಡಮ್ಮ. ಅದನ್ನು ನಾನು ಯಾವಾಗಲೂ ತೋರಿಸಿರ್ತೀನಿ ನಿಮಗೆ. ಈ ದೇವಸ್ಥಾನಕ್ಕೆ ಹೋಗೋದು ತುಂಬ ರೇರ್, ನಾವು ಇವತ್ತು ಹೋಗಿದ್ವಿ. ನೋಡ್ಬೋದು, ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ತಿಂಡಿ ಮುಗಿಸಿದ್ವಿ. ಅಷ್ಟರೊಳಗೆ ಮತ್ತೆ ನೀರು ಬಿಟ್ಬಿಟ್ರು. ಹಾಗೆ ನೀರು ಹಿಡಿದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡೋಣ ಅಂತ ಸುಮ್ಮನಾದ್ವಿ. ಅದಾದಮೇಲೆ ಸ್ವಲ್ಪ ವಿಡಿಯೋ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ನೋಡ್ಬೋದು, ನನ್ನ ಹಸ್ಬೆಂಡು ನನಗೋಸ್ಕರ ಈ ಫೋಟೋನ ಮಾಡಿಸ್ಕೊಂಡು ಬಂದಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ರೀ, ಈ ಥರದ್ದೊಂದು ದೊಡ್ಡ ಫೋಟೋ ನಾನು ಮಾಡಿಸ್ಬೇಕು ಅಂತ. ಹಾಗಾಗಿ ಇವತ್ತು ನನಗೆ ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ. ತುಂಬ ಖುಷಿಯಾಯಿತು ನನಗೆ ಆ ಫೋಟೋ ನೋಡಿ. ಫೋಟೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ಮಾತಾಡಿ ಇವಾಗ ಹಾಗೆ ನಮ್ಮ ಸೈಟನ್ನು ತೋರಿಸಿದ್ರೆ ಆಗುತ್ತೆ, ಬನ್ನಿ ಸೈಟ್ ಹತ್ರ ಹೋಗ್ಬರೋಣ ಅಂಥೇಳಿ ಕರ್ಕೊಂಡೋಗಿದ್ದೆ. ನೋಡ್ಬೋದು, ಇದೇ ನಮ್ಮ ಸೈಟು. ನಾವೇ ಅದನ್ನು ಮಣ್ಣೇರಿಸಿರೋದು. ನಮ್ಮ ಏರಿಯಾದಲ್ಲಿ ಒಂದು ಮನೆ ಕೆಡವಿದ್ರು, ಹಾಗಾಗಿ ಇರಲಿ ಬರುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಹಾಕ್ಸಿದ್ದಾರೆ. ನೋಡಿ, ಇಲ್ಲಿಂದ ಅಲ್ಲಿ ತನಕ ನಮ್ಮ ಸೈಟು. ಅದನ್ನೇ ಹೇಳ್ತಾ ಇದ್ರು ನನ್ನ ಹಸ್ಬೆಂಡು, 15:40 ಬರುತ್ತೆ ನಮ್ಮ ಸೈಟು. ಹಾಗೇ ನನ್ನ ಸೈಟ್ ಬಗ್ಗೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಹೇಳ್ತೀನಿ. ಹಾಗೇ ನಮ್ಮ ಸೈಟ್ ಎದುರುಗಡೆ ಈ ಸ್ಕೂಲ್ ಇದೆ, ಮದರ್ ಮೇರಿ ಸ್ಕೂಲ್ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿದೆ ಜಾಗ ಅಲ್ಲಿ ಕೂಡ. ಸ್ಕೂಲ್ ಎದುರುಗಡೆನೇ ಬರುತ್ತೆ ನಮ್ಮ ಸೈಟು. ನಮ್ಮ ಮನೆ ಪಕ್ಕ ಆ ಕಡೆ ಒಂದು ಮನೆ ಏನು ಒಂದು ಅಥವಾ ಎರಡು ಮನೆ ಬರುತ್ತೆ, ನೆಕ್ಸ್ಟ್ ನಮ್ಮ ಮನೆ ಬರುತ್ತೆ. ನೋಡಿ, ಆ ಕಡೆ ಬಂದು ತೋಟ ಇದೆ. ಹಾಗೆ ಹಿಂಗೆ ಮಾರ್ಕ್ ಮಾಡಿ ಇದಿಷ್ಟು ರೋಡ್ಗೆ ಆ ಥರ ಅಂತ ಬಿಟ್ಟಿದ್ದಾರೆ. ಇನ್ನು ನೀಟಾಗಿ ಲೇಔಟ್ ಥರ ಮಾಡಿಲ್ಲ ಇದನ್ನು. ನೋಡಿ, ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಸೈಟ್ ತೋರಿಸ್ರಿ ತೋರಿಸ್ರಿ ಅಂತ. ಫೈನಲಿ ಇವತ್ತು ತೋರಿಸಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ನೆಕ್ಸ್ಟು ಇಲ್ಲಿ ನೋಡ್ಬೋದು, ಅಲ್ಲಿ ಸಿಮೆಂಟ್ ಇಟ್ಕೆದು ಮನೆ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮಮ್ಮನ ಮನೆ. ಅವರು ಅಲ್ಲಿ ಕಟ್ತಾ ಇದ್ದಾರೆ ಇವಾಗ. ನಮ್ಮ ಸೈಟಿಗೂ ಅವ್ರ ಮನೆಗೂ ತುಂಬ ಹತ್ರ ಆಗುತ್ತೆ. ಇವಾಗ ಅವರು ಕೂಡ ಬಾಡಿಗೆ ಮನೇಲಿದ್ದಾರೆ, ನಾವು ಕೂಡ ಬಾಡಿಗೆ ಮನೇಲಿದ್ದೀವಿ. ಅವರು ಆಲ್ರೆಡಿ ಅಷ್ಟು ಕಟ್ಟಿದ್ದಾರೆ ನೋಡ್ಬೋದು. ನೆಕ್ಸ್ಟ್ ಬಂದು ಇಲ್ಲಿ ಮೇನ್ ರೋಡ್ ಬರುತ್ತೆ, ಇಲ್ಲಿ ಮೇನ್ ರೋಡ್ ಬರುತ್ತೆ, ಹತ್ರ ಆಗುತ್ತೆ ನಮಗೆ ಎಲ್ಲ. ಇಲ್ಲಿ ತುಂಬ ಫೆಸಿಲಿಟಿ ಚೆನ್ನಾಗಿದೆ ನೋಡ್ಬೋದು, ಸುತ್ತಲೂ ಈ ಥರ ಇದೆ. ಆ ಕಡೆ ಬಂದು ಪಕ್ಕದ ತೋಟ, ಅದು ತೆಂಗಿನ ತೋಟ. ನೆಕ್ಸ್ಟ್ ಈ ಕಡೆ ಬಂದರೆ ಮನೆಗಳಿದ್ದಾವೆ, ಮತ್ತು ಟವರ್ ಕೂಡ ಹತ್ರನೇ ಇದೆ. ನೋಡಿ, ಇಷ್ಟು ನಮ್ಮ ಸೈಟು. ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ.
ನೆಕ್ಸ್ಟು ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಹಾಗೆ ನ್ಯಾಮತಿಗೆ ಹೋಗ್ಬಿಟ್ಟು ಪಾನಿಪುರಿ ತಿನ್ಕೊಂಡು ಬರೋಣ ಬಾ ಅಂತ ಅಂದರು ಹಸ್ಬೆಂಡು. ಹಾಗಾಗಿ ಹೋಗ್ತಾ ಇದ್ದೀನಿ, ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚಾಗಿ ತೋರಿಸ್ತೀನಿ, ನಮ್ಮ ಊರಲ್ಲಿ ತೋರಿಸೋದು ನಿಮಗೆ ತುಂಬ ಇದೆ. ನೋಡ್ಬೋದು, ಇದು ಪೆಟ್ರೋಲ್ ಬಂಕು. ಯಾವುದಕ್ಕೂ ನಾವು ದೂರ ಹೋಗಬೇಕು ಅನ್ನೋದೇ ಇಲ್ಲ, ನಮಗೆ ಎಲ್ಲ ಹತ್ತತ್ರನೇ ಸಿಕ್ಬಿಡುತ್ತೆ. ನೆಕ್ಸ್ಟ್ ಅಲ್ಲೆಲ್ಲ ಪಾನಿಪುರಿ ಎಲ್ಲ ತಿನ್ಕೊಂಡು ಆಮೇಲೆ ಇದು ಬಂದು ಮಾರ್ಚ್ 16 ನಮ್ಮ ಅತ್ತಿಗೆದು ಬರ್ತ್ಡೇ ಇತ್ತು, ಬರ್ತ್ಡೇನ ಮಾಡಿದ್ವಿ. ನೋಡ್ಬೋದು, ಅವಳು ಬಂದು ನಮ್ಮ ಅಣ್ಣನ ಮಗಳು, ಅವಳ ಜೊತೆನೂ ವೀಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದ್ದೀರಾ. ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ಅವಳ ಜೊತೆ ವೀಡಿಯೋ ಮಾಡೋದಕ್ಕೆ. ಅವಳಿಗೆ ಕೇಕ್ ಅಂತಂದರೆ ತುಂಬ ಇಷ್ಟ, ಕಟ್ ಮಾಡಬೇಕು ಕಟ್ ಮಾಡಬೇಕು ಅಂತ. ತಂದಿರೋ ಕೇಕ್ನ ಮಗ್ಚಾಕ್ಬಿಟ್ಲು, ಹಾಗಾಗಿ ಅಲ್ಲೊಂದು ಸ್ವಲ್ಪ ಬಿಟ್ಕೊಂಡಿದೆ ಕೇಕು. ಇವಾಗ ನಮ್ಮಮ್ಮಗೆ ತಿನ್ನಿಸ್ತಾ ಇದ್ದಾರೆ, ನೋಡ್ಬೋದು. ಈ ವಿಡಿಯೋದಲ್ಲಿ ಎಲ್ಲರೂ ತೋರಿಸ್ತೀನಿ ನಿಮಗೆ. ಇದು ಬಂದು ನಮ್ಮಮ್ಮನ ಜಾಸ್ತಿ ನೋಡಿರ್ತೀರ ವಿಡಿಯೋದಲ್ಲಿ. ನಮ್ಮಮ್ಮ ಏನು ಅಷ್ಟು ಶೈ ಅಂತೆಲ್ಲ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ವಿಡಿಯೋಗೆ. ನೋಡ್ಬೋದು, ಇವಾಗ ನೆಕ್ಸ್ಟ್ ಬಂದು ಇದು ನಮ್ಮಪ್ಪ. ಇದು ಬಂದು ನಮ್ಮ ಅಣ್ಣ, ಇವರೇ ನಮ್ಮ ಅಣ್ಣ ನಮ್ಮ ಅತ್ತಿಗೆ. ಇದು ಬಂದು ನನ್ನ ತಮ್ಮ, ಸಣ್ಣ ತಮ್ಮ. ಇನ್ನೊಬ್ಬ ತಮ್ಮ ಇರಲಿಲ್ಲ, ಅವನು ಕೆಲ್ಸಕ್ಕೆ ಹೋಗಿದ್ದ. ನೋಡ್ಬೋದು, ಇವಳು ಬಂದು ನಮ್ಮ ಮನೆ ಪಕ್ಕದ ಮನೆ ಹುಡುಗಿ. ಅಕ್ಕ ನನ್ನ ವೀಡಿಯೋದಲ್ಲಿ ತೋರಿಸ್ಬೇಡ ಅಂತಿದ್ಲು, ಅವ್ರು ಬಂದು ಅವ್ರ ಅಮ್ಮ. ಇವ್ರು ಬಂದು ನನಗೆ ಮಾಮ ಆಗಬೇಕು, ನಮ್ಮ ಅಮ್ಮನ ತಮ್ಮ. ನೋಡ್ಬೋದು, ಈಗ ನನ್ನ ಹಸ್ಬೆಂಡ್ ತಿನ್ನಿಸ್ತಾ ಇದ್ದಾರೆ ಕೇಕ್ನ. ಜಾಸ್ತಿ ಅಷ್ಟೊಂದು ತಿನ್ನಿಸ್ಬೇಡವ, ಒಂದು ಸ್ವಲ್ಪ ತಿನ್ನಿಸು ಅಂತ ಹೇಳ್ತಾ ಇದ್ರು. ನೋಡ್ಬೋದು, ನಾನು ಬಳೆ ಒಯ್ದಿದ್ದೆ ನಮ್ಮ ಅತ್ತಿಗೆಗೆ ಅಂತ. ಇವನು ಅಷ್ಟೇ, ಅಲ್ಲೇ ನಮ್ಮ ಪಕ್ಕದ ಮನೆ ಹುಡುಗ ಪ್ರವೀಣ ಅಂತ ಹೇಳಿಬಿಟ್ಟು. ಹಾಗೆ ಇಷ್ಟೇ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.